ಕಲಬುರಗಿ ನಗರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ. ಮಹಾಪೌರ ಶರಣ್ ಕುಮಾರ್ ಮೋದಿ ಪತ್ರಕರ್ತರೊಂದಿಗಿನ ಆತ್ಮೀಯ ಚರ್ಚಾಕೂಟದಲ್ಲಿ ಹೇಳಿಕೆ. ಕಲಬುರಗಿಯ ಗೋವಾ ಹೋಟೆಲ್ ಬಳಿಯಲ್ಲಿ ನಿನ್ನೆ ನಡೆದ ಗ್ಯಾಂಗ್ ವಾರ್, ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ನಾಲ್ವರ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ. ಕಲಬುರಗಿ ನಗರದ ಮಿನಿ ವಿಧಾನಸೌಧ ಎದುರಿನ ಕಾಂಪ್ಲೆಕ್ಸ್ನಲ್ಲಿ ನೆಲಬಹಡಿ ತೆರವು ಕಾರ್ಯಾಚರಣೆ. ಮುಖದುಂ ಕಾಂಪ್ಲೆಕ್ಸ್ನ ಮಾಲೀಕರು ಸ್ವಯಂ ಪ್ರೇರಿತರಾಗಿ ನೆಲಬಹಡಿ ತೆರವು. ಕಲಬುರಗಿಯ ಇಎಸ್ಐ ಆಸ್ಪತ್ರೆಯಲ್ಲಿನ ಅಕ್ರಮ ನೇಮಕಾತಿಯನ್ನು ರದ್ದುಪಡಿಸಿ. ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಜಾಗೃತಿ ಸಮಿತಿ ಕಲಬುರಗಿಯಿಂದ ಒತ್ತಾಯ. ಕಲಬುರಗಿ ಮಹಾನಗರ ಪಾಲಿಕೆ ಆವರಣದಲ್ಲಿ ನಿರ್ಮಾಣಗೊಂಡ ಡಾ ಬಾಬು ಜಗಜೀವನ್ ರಾಮ್ ರವರ ಪ್ರತಿಮೆ ಮೇ 27ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಲೋಕಾರ್ಪಣೆ. ಜೇವರ್ಗಿ ತಾಲೂಕಿನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿನ ಅವ್ಯವಹಾರ ಕುರಿತು ತನಿಖೆಯಾಗಲಿ. ಅಹಿಂದ್ ಕಲಬುರಗಿ ವಿಭಾಗದ ಸಂಚಾಲಕ ಬಸವರಾಜ್ ಹರ್ಬಾಳ್ರಿಂದ ಆಗ್ರಹ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಮಹಾಂತೇಶ್ವರಿ ಕಂಠಿ. ಕಲಬುರಗಿ ನಗರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಎಂದು ಮಹಾನಗರ ಪಾಲಿಕೆಯ ಮಹಾಪೌರ ಶರಣ್ ಕುಮಾರ್ ಮೋದಿ ಅವರು ಹೇಳಿದ್ದಾರೆ. ಇಂದು ಮಧ್ಯಾಹ್ನ ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರ ಸದನದಲ್ಲಿ ಆಯೋಜಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಹಾಪೌರರಾದ ಶರಣ್ಕುಮಾರ್ ಮೋದಿ ಅವರು, ನಾನು ಮಹಾಪೌರನಾಗಿ ಅಧಿಕಾರ ವಹಿಸಿಕೊಂಡಿದ್ದು ಕೇವಲ 1 ವರ್ಷದ ಈ ಅವಧಿಯಲ್ಲಿ ಸರ್ವ ಸದಸ್ಯರ ಸಹಕಾರದ ಮೂಲಕ ಕಲಬುರಗಿ ನಗರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ. ಈ ಅವಧಿಯಲ್ಲಿ ಕಲಬುರಗಿ ನಗರದ ರಸ್ತೆಗಳ ಅಭಿವೃದ್ಧಿ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ, ಒಳಚರಂಡಿ ವ್ಯವಸ್ಥೆ, ನಗರದ ಸ್ವಚ್ಛತೆ, ಬೀದಿ ದೀಪ ನಿರ್ವಹಣೆ, ಉದ್ಯಾನವನಗಳ ಹಸಿರೀಕರಣ, ಬಿಪಿಎಲ್ ಕುಟುಂಬದವರಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪುರಸ್ಕೃತ ಯೋಜನೆಗಳು ಹಾಗೂ ಸ್ವಚ್ಛ ಭಾರತ ಅಭಿಯಾನ, ವೈಯಕ್ತಿಕ ಮನೆಗಳಿಗೆ ಶೌಚಾಲಯ ನಿರ್ಮಾಣ ಸೇರಿದಂತೆ ಇತ್ಯಾದಿ ಯೋಜನೆಗಳ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಎಂದು ಹೇಳಿದ್ದಾರೆ. ಕಾರ್ಪೊರೇಟರ್ ಆಗಿ ಕೆಲಸ ಮಾಡಿದ್ದೆ, ಅಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೇನೆ. ಈಗ ನನ್ನ ಮೇಲೆ ಪೂರಾ 55 ವಾರ್ಡ್ಗಳ ಪೂರಾ ಅದರದ್ದು ಏನು ಕೆಲಸ ಕಾರ್ಯಗಳು ಹಿಂದಿನವರು ಏನು ಮಾಡಿದ್ದಾರೆ ಅದು ಬಿಟ್ಟಿವಿ. ಇನ್ನೂ ಸಾರ್ವಜನಿಕ ಕುಂದುಕೊರತೆಗಳು ಬಗ್ಗೆ ತಮ್ಮಲ್ಲಿಂತ ನಾನು ಏನು ಹೆಚ್ಚಿನ ನಾವು ನಮ್ಮ ಹತ್ರ ಬರೋ ಗ್ರೀವೆನ್ಸ್ ತಮ್ಮ ಹತ್ರನೂ ಬರುತ್ತೆ. ಅದ್ರ ಬಗ್ಗೆ ಹೆಚ್ಚಿನ ನಾವು ನೀವು ಕಲಿತು ಏನು ಬಗೆಹರಿಸೋ ಆ ನಿಟ್ಟಿನಲ್ಲಿ ನಾನು ಕೆಲಸ ಮಾಡೋ ಪ್ರಯತ್ನ ಮಾಡೋ ಸಲಕ ತಮಗೆ ಮಹಾಪೌರ ಆದ್ಬೇಕು. ಒಂದ್ಸಲ ಭೇಟಿಯಾಗಿದ್ದಿಲ್ಲ, ಭೇಟಿಯಾಗಿ ಒಂದು ಕೇಶನ ನಮ್ಮ ನಿಮ್ಮದು ಬಗ್ಗೆ ಅದು ಒಂದು ಬ್ರಿಡ್ಜ್ ಮುಖಾಂತರ ಕೆಲಸ ಮಾಡಬೇಕು ಒಂದು ಪ್ರಯತ್ನ ಇವತ್ತು ನಂದು ಆಗಿದೆ. ಪಾಲಿಕೆಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಂಜೂರಾದ ಪ್ರಸ್ತುತ ಯೋಜನೆಗಳು ಕೈಗೊಳ್ಳುತ್ತಿದ್ದು ನಿವೇಶನ ಈಗಾಗಲೇ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ ಏನು ಮಹಾಪೌರ ನಾವು ಆಗಿ ಡಾಕ್ಟರ್ ಅಲ್ಲಜ್ ಕಂಬ್ರಿ ಕಾಮರು ನಾವು ಮೊನ್ನೆ 500 ನಿವೇಶನಗಳು ಹಸ್ತಾಂತರಿಸಲಾಗಿದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಉಳ್ಕಿದ ಈಗಾಗಲೇ 2017 ಬಿ ಆರ್ ಅಂಬೇಡ್ಕರ್ ನಿವಾಸ ಯೋಜನೆ ಅಡಿಯಲ್ಲಿ ಕೂಡ ಏನು 1174 ಇದೆ. ಅದರ ಪೈಕಿ ಎಸ್ ಸಿಗೆ 514 ಮತ್ತು ಎಸ್ ಟಿಗೆ 66, ಒಟ್ಟು 580 ಫಲಾನುಭವಿಗೆ ಹೌಸಿಂಗ್ ಫಾರ್ ಆಲ್ ಯೋಜನೆಯಿಂದ ಎಸ್ ಸಿ 123 ಹಾಗೂ ಎಸ್ ಟಿ 65 ಫಲಾನುಭವಿಗೆ ಸೇರಿಸಿ 585 ಫಲಾನುಭವಿಗೆ ಪಟ್ಟಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿ ಅವರು ರವಾನೆ ಅನುಮೋದಿಸಲಾಗಿದೆ. ನಗರ ವಸತಿ ಯೋಜನೆ ಅಡಿಯಲ್ಲಿ ಒಟ್ಟು ಗುರಿ 454 ಇದ್ದು ಇದರಲ್ಲಿ ಹೌಸಿಂಗ್ ಫಾರ್ ಆಲ್ ಯೋಜನೆಯಿಂದ 162 ಫಲಾನುಭವಿಗೆ ಆಯ್ಕೆ ಮಾಡಿ ಒಟ್ಟು 454 ಫಲಾನುಭವಿಗಳ ಪಟ್ಟಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿ ಅವರಿಗೆ ಅನುಮೋದಿಸಲಾಗಿದೆ. 2003 ರಿಂದ 2017 ತನಕ ನಮ್ಮ ಟ್ಯಾಕ್ಸ್ ಡಿಮಾಂಡ್ 11.95 ಕೋಟಿ ರೂಪಾಯಿ ಐತ್ರಿ. ಆದರೆ ಈ ಸಲ ನಾವು 2017-18 21 ಕೋಟಿ ಕಲೆಕ್ಷನ್ ಮಾಡಿದ್ರು. 11.95 ಕೋಟಿ 2003 ರಿಂದ 2016-17 ತನಕ. ಕಲಬುರಗಿಯ ಗೋವಾ ಹೋಟೆಲ್ ಬಳಿಯಲ್ಲಿ ನಿನ್ನೆ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ನಾಲ್ವರ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಲಾಗಿದೆ. ಕಲಬುರಗಿ ನಗರದ ಜನನಿಬೀಡ ಪ್ರದೇಶವಾದ ಗೋವಾ ಹೋಟೆಲ್ ಬಳಿ ಮಂಗಳವಾರ ಸಂಜೆ ನಡೆದ ಗ್ಯಾಂಗ್ ವಾರ್ ಪ್ರಕರಣದಲ್ಲಿ ರೌಡಿ ಶೀಟರ್ 7-ಸ್ಟಾರ್ ಪ್ರದೀಪ್ ಗುಂಪಿಗೆ ಸೇರಿದವರೆನ್ನಲಾದ ಯುವಕರ ಗುಂಪು ಕಾರಿನಲ್ಲಿ ಕುಳಿತಿದ್ದ ನಾಲ್ವರ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದ್ದಾರೆ.
ಈ ದಾಳಿಯಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಈ ನಾಲ್ವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಹೈದರಾಬಾದ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಬ್ರಹ್ಮಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆಯುತ್ತಿದೆ. ಕಲಬುರಗಿ ನಗರದ ಮಿನಿ ವಿಧಾನಸೌಧ ಎದುರಿನ ಕಾಂಪ್ಲೆಕ್ಸ್ನ ಮಾಲೀಕರು ಸ್ವಯಂ ಪ್ರೇರಿತರಾಗಿ ನೆಲಮಹಡಿ ತೆರವುಗೊಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದ ನೆಲಮಹಡಿಗಳನ್ನು ತೆರವುಗೊಳಿಸುವ ಕಾರ್ಯಕ್ಕೆ ಮಹಾನಗರ ಪಾಲಿಕೆ ಈಗಾಗಲೇ ಚಾಲನೆ ನೀಡಿದ್ದು, ಮಿನಿ ವಿಧಾನಸೌಧದ ಎದುರುಗಡೆ ಇರುವ ಕಟ್ಟಡದ ನೆಲಮಹಡಿಯನ್ನ ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತರಾಗಿ ತೆರವುಗೊಳಿಸುತ್ತಿದ್ದಾರೆ. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.